हिंदे कूड़ा भेटी नहीं अमोघ टीवी आग सण नीरावरी सचिव जो कानून संसदीय मंडल जवाबदारिया कूड़ा वह माधुस्वामी सर नम जो सो जेसी माधुस्वामी इवत अमोघ स्टुडियो मतना जो सीएम भेटी नहीं कानून संसदीय सचिव हेगन कौन बनी सर निम्गू सह कंग्रेचुलेशन मोदी नम कुपूर श्री दिवंगतर ना स्वल्प दुखदल्लिदीनि अवर आत्मक्के निम्म मुखांतर शांति कोरी आमेले मुंदिन एनादरू मातड्लिक्के बयसुत्तेने खंडित सर सो कानून मत्तु संसदीय विभाग आगिरबहुदु मत्तु सण्ण नीरावरी इलाके ई जवाबदारिगळु हेगे नडेयता इदे सर इवत्तु एल्ल पेपरल्लू बरेदिद्दारे ई सल असेंब्ली तुंबा चेन्नागायितु बहळ डिसिप्लिन आगायितु ओंदु क्षणनु वेस्ट आगद हागे ಶಾಸನ ಸಭೆ ಕಲಾಪಗಳು ನಡೆಯಿತು ಅಂತ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಿಗೆ ಅದಕ್ಕಿಂತ ಹೆಚ್ಚಿನ ಯಶಸ್ಸು ಶ್ರೇಯಸ್ಸು ಬೇಕಿಲ್ಲ ಅಂತ ಹೇಳಿ ನನ್ನ ಭಾವನೆ. ನೀರಾವರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಎರಡು ವರ್ಷದಿಂದ ಬಹುಶಃ ತುಮಕೂರು ಕುಡಿಯೋ ನೀರಿಗೆ ತಾಪತ್ರಯಕ್ಕೆ ಸಿಗಾಕೊಂಡಿಲ್ಲ ಅಂತ ನಾನು ಭಾವಿಸಿದ್ದೀನಿ. ತುಮಕೂರು ನಗರ ಇರ್ಬೋದು, ಜಿಲ್ಲೆ ಯಾವುದೇ ನಗರ ಗ್ರಾಮೀಣ ಪ್ರದೇಶ ಎಲ್ಲೋ ಅಲ್ಲೊಂದು ಇಲ್ಲೊಂದು ತಾಲೂಕಿಗೆ ನಾಲ್ಕೈದು ಹಳ್ಳಿಗಳು ನಮಗೆ ಸಮಸ್ಯಾತ್ಮಕ ವಿಲೇಜ್ಗಳಾಯಿತು ಬಿಟ್ಟರೆ ನಾವು ಕೆರೆಗಳಿಗೆ ಹೇಮಾವತಿ ನೀರನ್ನು ಸಮಗ್ರವಾಗಿ ಹರಿಸಿದ್ರಿಂದ ನೀರಿನ ಆಹಾಕಾರನ ಎರಡು ಮೂರು ವರ್ಷ ನೋಡಿಲ್ಲ. ಮತ್ತು ನಮಗೆ ಐತಿನೋಳೆ ನಾಲೆಯಿಂದ ನೀರು ಬರಲಿಕ್ಕೆ ಆರಂಭ ಆದರೆ ಇನ್ನೂ ಸುಮಾರು ಜಿಲ್ಲೆ ಕೆರೆಗಳಿಗೆ ನೀರು ತುಂಬುವ ಯೋಜನೆಗಳನ್ನ ಏನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡಿ ಕೇಂದ್ರ ಸರ್ಕಾರದ ಮೋದಿಯವರ ಕನಸಿನ ಕಾರ್ಯಕ್ರಮ ಏನಿದೆ ಜಲ್ ಜೀವನ್ ಮಿಷನ್ ಮಾಡಿ ಪ್ರತಿ ಮನೆಗೆ ಟ್ಯಾಪ್ಡ್ ವಾಟರ್ ಅಂದರೆ ನಲ್ಲಿ ನೀರನ್ನು ಕೊಡುವಂಥ ದೊಡ್ಡ ಪ್ರಯತ್ನಕ್ಕೆ ನಾವು ಕೈ ಹಾಕಿದ್ದೀವಿ. ತುಮಕೂರಲ್ಲಿ ಅದನ್ನೇನಾದರೂ ಮಾಡಿ ಯಶಸ್ವಿ ಮಾಡಬೇಕು ಅನ್ನೋದು ನನ್ನ ಬಯಕೆ. ಅದಕ್ಕೆ ಮೊದಲೇ ಅದು ಯಶಸ್ವಿ ಆಗಬೇಕಂದ್ರೆ ನಮಗೆ ಪರ್ಮನೆಂಟು ನೀರಿನ ಮೂಲ ಮಾಡಬೇಕು. ಹಾಗಾಗಿ ಆದಷ್ಟು ಹಳ್ಳಿಗಳಿಗೆ ಆ ಕೆರೆಯ ಕೆಪ್ಯಾಸಿಟಿ ಮೇಲೆ ಅರ್ಧದಷ್ಟಾದ್ರು ನೀರು ಕೊಡಬೇಕು ಅನ್ನೋ ಅಂಥೇಳಿ ಆಲೋಚನೆ ಮಾಡಿ ನಾನು ಮುಖ್ಯಮಂತ್ರಿಗಳು ಈ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಎರಡು ಮೂರು ತಾಲೂಕಲ್ಲಾಗಲೇ ನಮ್ಮದು ಡಿ ಪಿ ಆರ್ ಆಗಿ ಪ್ರಾಜೆಕ್ಟು ಟೆಂಡ್ರು ಕೂಡ ಆಗಿದೆ. ಇನ್ನೊಂದು ಎರಡು ಮೂರು ತಾಲೂಕಲ್ಲಿ ಮಾಡಬೇಕು. ನಮಗೆ ಲಭ್ಯ ಇರೋ ಹೇಮಾವತಿ ನದಿ ನೀರಿನ ಜೊತೆಗೆ ಏತಿನೊಳೆ ಮತ್ತು ಅಪರಭದ್ರ ನೀರನ್ನು ಕೂಡ ಇದಕ್ಕೆ ಬಳಸಬೇಕು ಅಂತ ಮಾಡಿದೆ. ಓಕೆ ಸರ್, ಸರ್ಕಾರ ನಮ್ಮದೇ ಇರಲಿ ಅಥವಾ ವಿರೋಧ ಪಕ್ಷದವರೇ ಆಡಳಿತದಲ್ಲಿದ್ದರೂ ಕೂಡ ರೆಬಲ್ ಆಗಿ ಅವರನ್ನು ಎಚ್ಚರಿಸುವಂತಹ ಕೆಲಸ ಮಾಡ್ತಾ ಇರ್ತೀರಾ. ಸೊ ಈ ಸಂದರ್ಭದಲ್ಲಿ ಇವತ್ತು ಸಿಎಂ ಭೇಟಿ ನೀಡಿದ್ರು, ಏನಾದರೂ ಪ್ರಸ್ತಾವನೆ ಸಲ್ಲಿಸಿದ್ರೆ ಅವ್ರಿಗೆ ಅಂತ? ನಾಗೇಶ್ ಅವರು ಹೇಳಿದಾಗೆ ನಮ್ಮದು 100 ಬೆಡ್ಡಿನ ಆಂಕೋಲಜಿ ಹಾಸ್ಪಿಟಲು ಭಾಳ ಹಿಂದಿಂದ ನೆನೆಗುದಿಗೆ ಬಿದ್ದಿತ್ತು. ಮಾನ್ಯ ಯಡಿಯೂರಪ್ಪನವ್ರು ಇದ್ದ ಕಾಲದಲ್ಲೇ ನಾವು ಭಾಳ ಒತ್ತಡ ತಗೊಂಬಂದು ಈ ಪ್ರಾಜೆಕ್ಟ್ಗೆ ಹಣನ ಮೀಸಲಿಟ್ವಿ. ಈಗಾಗಲೇ ಸಿವಿಲ್ ವರ್ಕ್ಸ್ ಏನು 36 ಕೋಟಿ ಇದೆ, ಟೆಂಡರ್ ಆಗಿದೆ, ಕೆಲಸ ಆರಂಭ ಮಾಡೋರೆ ಎಲ್ಲಿ ಮಾಡಬೇಕಂತ ಗೊಂದಲ ಇತ್ತು. ನಾನೇ ಪರ್ಸನಲ್ಲಾಗಿ ಇಂಟ್ರೆಸ್ಟ್ ತೊಗೊಂಡು ಆ ಭಾಗದಲ್ಲಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಆಂಕಾಲಜಿ ಹಾಸ್ಪಿಟಲ್ಗೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ. ಅದು ಜೊತೆಗೆ ತುಮಕೂರು ಜನರಲ್ ಹಾಸ್ಪಿಟ್ಲಲ್ಲಿ ನಮ್ಮೆಲ್ಲ ನಿರೀಕ್ಷೆಗಿಂತ ಜಾಸ್ತಿ ಏರಿಕೆಗಳಾಗ್ತಾಯಿದೆ. ತುಮಕೂರಿನಲ್ಲಿ ಪೆರಿಫರಲ್ ಏರಿಯಾ ತಾಲೂಕು ಹೆಡ್ ಕ್ವಾರ್ಟರ್ಸ್ ಏನಿದೆ ಅಲ್ಲಿ ನಾವು ಮಾಡಿದ ನಿರೀಕ್ಷೆ ಮಾಡಿದ ಹೆರಿಗೆಗಳಾಗ್ತಾ ಇಲ್ಲ. ತಿಪ್ಟೂರು ತುಮಕೂರು ಸಿರಾ ಮೂರು ಕಡೆ ಹೆರಿಗೆಗಳು ಜಾಸ್ತಿ ಆಗ್ತಿದೆ. ಸಿರಾ ತಿಪ್ಟೂರಲ್ಲಿ ಎಮ್ ಸಿ ಎಚ್ಚು ಈಗಿರೋದು ನಮಗೆ ಸಾಕಾಗತ್ತೆ. ತುಮಕೂರಲ್ಲಿರೋದು ಹೆರಿಗೆ ಆಸ್ಪತ್ರೆ ಸಾಲೋದಿಲ್ಲ ಅಂತ ಇವತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೂಡ ಫೌಂಡೇಶನ್ ಮಾಡಿದ್ದೇವೆ. ಮತ್ತು ಮಕ್ಕಳಲ್ಲಿ ಪೌಷ್ಟಿಕಾಂಶ ಕಡಿಮೆ ಇದೆ, ಹಾಗಾಗಿ ಗ್ರೋತು ಸರಿಯಾಗಿ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಪೌಷ್ಟಿಕಾಂಶಗಳನ್ನು ನಾವಿಲ್ಲಿ ತಯಾರು ಮಾಡೋ ಒಂದು ಘಟಕನ ನಮ್ಮ ಜಿಲ್ಲೆ ಗಣಿ ಬಾಧಿತ ಪ್ರದೇಶಗಳಲ್ಲಿ ಏನು ಹಣನ ನಾವು ಕಲೆಕ್ಟ್ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಫಂಡ್ ಆಗಿದೆ ಅದರಲ್ಲಿ ನಾವು 40 ಲಕ್ಷ ಕೊಟ್ಟು ಇವತ್ತು ಆ ಕಾರ್ಯಕ್ರಮಕ್ಕೆ ಕೂಡ ಶಂಕುಸ್ಥಾಪನೆ ಮಾಡಿಸಿದ್ದೇವೆ. ಮತ್ತು ನಾವು ಐ ಬಿ ತುಮಕೂರು ಐ ಬಿ ಒಂದು ಮೀಟಿಂಗ್ ಮಾಡುವಂಥ ಹಾಲು ಒಂದು ಎರಡು ವಿ ಐ ಪಿ ಸೂಟು ಇಲ್ದಲೇ ಒಂದೇ ರೂಮಲ್ಲಿ ಎಲ್ಲರೂ ಬಳಸ್ತಾ ಇದ್ದಂಥ ಸ್ಥಿತಿ ಇದ್ದಿದ್ದಕ್ಕೆ ನಾನು ಕಾರಜೋಳ ಯುದ್ಧವ್ರ ಕಾಲದಲ್ಲಿ ಪ್ರಯತ್ನ ಮಾಡಿ ಅಲ್ಲಿ 5-6 ಕೋಟಿ ಅನುದಾನ ತರಿಸ್ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳು ಬಂದರು ಅಂಥೇಳಿ ಅದಕ್ಕೂ ಶಂಕುಸ್ಥಾಪನೆ ಮಾಡಿ ಟಿ ಬಿಗೆ ಒಂದು ಅಡಿಷನಲ್ ಆಗಿ ಕಟ್ಟಡನ ಮಾಡುವಂಥ ಸ್ಥಿತಿನಲ್ಲಿ 3 ಶಂಕುಸ್ಥಾಪನೆ ಇವತ್ತು ಮಾಡಿದ್ವಿ. ಖಂಡಿತ ಸರ್, ಕಾನೂನಾತ್ಮಕವಾಗಿ ಮತ್ತು ನಮ್ಮ ತುಮಕೂರಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೆ ಸಣ್ಣ ನೀರಾವರಿ ಸಚಿವರಾಗಿ ನಿಮ್ಮ ಕಾರ್ಯ ಕನಸು ಯೋಜನೆಗಳೆಲ್ಲ ಕೂಡ ಈಡೇರಲಿ ಅಂತ ಅಮೋಘ ವಾಹಿನಿ ಕಡೆಯಿಂದ ನಾವು ಕೂಡ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್.